हेलो अभिमानी सर नमस्ते. ना निम बिग फैंस मेसेज नोडी कॉल पिक अंदे अहोरत्रवर ते सर ऐन नमदू दावणगेरे जिले कोडगनूर अंत ऊर ना सैट तक सर रीसेंट आगे आ सैटली मर इदे ಆ ಮರ ಕಡೀರಿ ಅಂತಂದೇಳಿ ಪಕ್ಕದಲ್ಲಿ ಇರೋರು ನಮಗೆ ಬಹಳ ತೊಂದರೆ ಕೊಡ್ತಾ ಇದಾರೆ. ಅದನ್ನ ಕಡಿಯಲ್ಲ ಅಂತಂದೇಳಿ ನಾವು ಅವರಿಗೆ ಬಹಳ ಜಗಳ ಮಾಡಿ ಒಂಥರ ಸ್ವಲ್ಪ ದೊಡ್ಡದಾಗಿ ಜಗಳ ಮಾಡಿದೀವಿ. ಅವರು ಒಂದ್ ಸ್ವಲ್ಪ ರಿಚೆಸ್ಟ್ ಫೆಲೋ, ದುಡ್ಡಿಲ್ಲ ನಮ್ಮನ್ನ ಅಳಿತಾ ಇದಾರೆ. ಅವ್ರಿಗೆ ಏನಂತ ಮಾಹಿತಿ ಕೊಡ್ಬೇಕು ಅಂತ ನೀವು ಹೇಳ್ಕೊಟ್ರೆ ನಾವು ಸ್ವಲ್ಪ ಅದನ್ನ ಆ ರೀತಿಯಲ್ಲಿ ನಾವು ಮುಂದುವರಿ. ಹೇಳು, ಕರ್ನಾಟಕದಲ್ಲಿ ಒಬ್ಬ ಶಂಡ ಕಿಚ್ಚ ಇದ್ದಾನೆ. ಹೇಳಿ ಸರ್. ಷಂಡ ಕಿಚ್ಚ ಅಂತ ಒಬ್ಬ ಇದಾನೆ, ಅವನು ಷಂಡ ಕಿಚ್ಚ ಸರ್. ಅವನ ಜಿತ್ತುಲಕ ಅವನಿಗೂ ನಮಗೂ ಆಗಲ್ಲ. ಸುಳ್ಳು ಹೇಳ್ಬಿಡ ನೋಡು, ರೆಕಾರ್ಡ್ ಅಲ್ಲ. ಫ್ಯಾನ್ ಆಫ್ ದಿ ಕ್ರಾಂತಿ ಹೀರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ಮತ್ತೆ ಇನ್ನೊಂದು, ಹೆಣ್ಣಿನಿಂದನೆ ಮಾಡಿ ತಪ್ಪಲ್ಲಪ್ಪ ನೀನು. ಸರ್, ನಾವು ಚರಣ್ ಅವರಿಗೆ ನಿಮ್ಮ ಶಿಷ್ಯ ಚರಣ್ ಇದಾರಲ್ಲ, ಅವರಿಗೆ ಫುಲ್ ಸಪೋರ್ಟರ್ಸ್ ಇದೀವಿ ನಾವು. ಈಗ ಆಲ್ರೆಡಿ ಎತ್ತಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಇಲ್ಲೇ ಪ್ರೆಸೆಂಟ್ ಕೂತಿದೀವಿ. ಹಾಗಂತ ನೀನು ಷಂಡ ಕಿಚ್ಚ ಅನ್ನೋ, ಆದ್ರೆ ಅವನಿಗೆ ನೀನು ಇವಾಗ ಬೈದಿಯಲ್ಲ ಹೆಣ್ಣನಿಂದನೆ, ಅದು ಮಾಡಬಾರ್ದು. ಅವ್ರ ಅಜ್ಜಿನ ಯಾಕೆ ಬೈದೆ, ಅವ್ರ ಅಜ್ಜಿನ ಯಾಕೆ ಬೈದೆ ಹೇಳ, ತಪ್ಪಲ್ವಾ? ತಪ್ಪದು. ನೀವು ನಾಳೆ ಡಿ ಬಾಸ್ ಅಭಿಮಾನಿಗಳು, ನೀವು ಕೂಡ ಹೆಣ್ಣಿನಿಂದನೆ ಮಾಡಿದ್ರೆ ನಾವು ಬಿಡ್ತೀವ? ಯಾರು ಮಾಡಿದ್ರು ಬಿಡಿಲ್ಲ, ತಪ್ಪು ಇಲ್ಲ. ಕರೆಕ್ಟ್ ಇದೆ ನಿಮ್ದು, ನಿಮ್ದು ಕರೆಕ್ಟ್ ಇದೆ. ನಿಮಗೆ ನಾವು ಸರ್ ನಿಮ್ಮ ಪ್ರತಿಯೊಂದು ವಿಡಿಯೋವನ್ನು ನೋಡಿದೀವಿ. ನಾವು ದಾವಣಗೆರೆಯಲ್ಲಿ ಫುಟ್ಬಾಲ್ ಸೀನಾ ಅವ್ರ ಕಡೆಯಿಂದ ನಿಮಗೆ ಒಂದು ವಿಡಿಯೋ ಮಾಡಿದ್ರು ಗೊತ್ತಾ, ಅದನ್ನು ನೋಡಿದೀವಿ ಸರ್. ಆದ್ರೂ ನಿಮಗೆ ಸಪೋರ್ಟ್ ಮಾಡಿರೋದು ನಾವು. ಆಯ್ತು, ನಂಗೆ ಸಪೋರ್ಟ್ ಬೇಡ, ನಾನು ಒಬ್ಬನೇ ಇರ್ತೀನಿ. ಹಂಗಲ್ಲ, ಅವನು ಚರಣ ಕೂಡ ಯಾರು, ನಾನು ಕೂಡ ಸಪೋರ್ಟ್ ಇಲ್ಲ ಅವನಿಗೆ. ಅವನೊಬ್ನೇ, ಅವನು ನಮ್ಮ ಹತ್ರ ಬಂದವರೆಲ್ಲ ಯಾರು ಸಪೋರ್ಟ್ ಇರಲ್ಲ ಅವ್ರಿಗೆ, ಒಬ್ರೇ ಓಡಾಡಬೇಕು ಸರ್. ನಾವು ಅಷ್ಟೇ, ನಾವು ನಿಮ್ ತರನೇ, ನಾವು ಒಬ್ರೇ ಓಡಾಡಬೇಕು ಅಂತಾನೆ ನಿಮಗೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಂತಿದೀವಿ ಅಷ್ಟೇ. ಆಯ್ತಾ, ಹಾಗಾದ್ರೆ ನೀನು ಮರ ವಿಚಾರಕ್ಕೆ ನಿನಗೆ ಅಜಯ್ ಅಂತ ಒಬ್ಬ ಹುಡುಗ ಅವ್ನ್ ಗೈಡ್ ಮಾಡ್ತಾನೆ. ಅಲ್ಲ, ಇವನೊಂದು ಟಾರ್ಚರ್ ಆಗ್ಬಿಟ್ಟಿದೆ ಅಲ್ಲ ಸರ್, ನಮ್ಗೆ ಏನ್ ಮಾಡ್ಬೇಕು? ಅಜಯ್ ಅಂತ ಒಬ್ಬ ಹುಡುಗ ಇದಾನೆ, ಅವ್ನ್ ನಿನಗೆ. ಆಯ್ತು ಸರ್. ನಮ್ ಕಡೆಯಿಂದ ನಿಮಗೆ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ. ನೀವು ಯಾವ ಸೋಳೆ ಮಕ್ಕಳಿಗೂ ಎದುರು ಮತ್ತೆ ತಪ್ಪಾಯ್ತು ಅಂತ ಹೇಳು ನೋಡಿ, ಹೆಣ್ಣನ್ನ ಸೋಳೆ ಆಗ್ಬಾರ್ದಪ್ಪ. ಆಯ್ತು ಸರ್, ಅವ್ನ ನಪುಂಸಕಗಳಿಗೆ ಯಾರಿಗೂ ಎದುರಕೋಬೇಡಿ. ನಾವು ನಿಮ್ಮ ನಿಮ್ಮ ಬೆನ್ನಿಂದ ನಾವು ಇದ್ದೇ ಇದೀವಿ. ಅಲ್ಲ ಸರ್, ಅವನು ಶಿಷ್ಯ ಸುದೀಪ್ ಆದ್ರೂ ಅವನು ಫಿಲಂ ಇಂಡಸ್ಟ್ರಿ ಒಳಗೆ ತೋರಿಸ್ಕೋಬೇಕು ಅಷ್ಟೇ ಹೊರತು ನಮ್ಮ ಎದುರುಗಡೆ ಯಾರು ನಡೆಯಲ್ಲ ಸರ್. ಹಾ ಸರ್, ಏನು ಇಲ್ಲ ಸರ್, ನಾವು ಸಣ್ಣವರಿದ್ದಾಗಿಂದನು ಬೆಳೆಸಿದ ಗಿಡ, ಅದು ದಾರಂತ ಗಿಡ ಗೊತ್ತಲ್ಲ ನಿಮಗೆ. ಏಯ್ ಮರ ನಪ್ಕೊಳ, ಯಾವನ್ ಮುಟ್ತಾನೆ, ನಾನು ಇದ್ದೀನಿ. ಅವನು ಆಗಲ್ಲ ಸರ್, ಅವನು ದಿನ ಬೆಳಗ್ಗೆ ಸಾಯಂಕಾಲ ಆದ್ರೂ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಮಗೆ ಮರ ಕಡೀರಿ ಮರ ಕಡೀರಿ ನಮ್ಮ ಮನೆ ಮೇಲೆ ಬೀಳುತ್ತೆ ಅಂತಾರ ಅವನು. ಹೌದಾ, ಮರ ಕಡಿದ್ರೆ ನಾವು ಕಡಿಯಲ್ಲ ನಿನ್ನ ನೀನ್ ಕಡ್ಕೋ ಫಸ್ಟ್, ನಮಗೆ ತಲೆ ತಿಂತಾ ಇದೀಯ ಅಂತ ಹೇಳಿದ್ ನೀನೇ. ಮೊನ್ನೆ ದೊಡ್ಡದಾಗಿ ಸ್ವಲ್ಪ ಜಗಳ ಮಾಡಿದ್ವಿ ನಾವು, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದ್ ಐದಾರು ಜನ ಸೇರ್ಕೊಂಡು. ನಿನ್ನ ನಿನ್ನ ಅದೇನು ಷಂಡ ತಲೆ ಇದೆಯಲ್ಲ, ಹಂಗೆ ಹೇಳು, ಷಂಡ ತಲೆ ಇದೆಯಲ್ಲ, ಮರದ್ರೋಹಿ ತಲೆ, ಅದು ಬಂದು ನಮಗೆ ತಲೆ ತಿಂತಾ ಇದೆ ಇಲ್ಲಿ. ಹಾಗಾಗಿ ನಿನ್ ತಲೆ ತೆಗೆದ್ಕೊ, ನೀನು ನಮಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ. ಅವನ್ ಚಂಡಾನೇ ಸರ್, ಅವ್ನು ಮದುವೆ ಆಗಿಲ್ಲ, ಅಲ್ಲ ಮುದುಕ ಆಗಿದಾನೆ. ಅದಕ್ಕೆ ಅವ್ನಿಗೆ ಹೇಳು, ಷಂಡ ನಾ ಮರ್ದ ನಿರ್ಲಿಂಗಿ ನಪುಂಸಕ ಹಿಂಗೆ ಬೈ, ಹಿಂಗೆ ಬೈಬೇಕು ಸರ್. ಅವನು ಸರ್ ಸರ್ ನಾವು ಅವನೇನಾದ್ರೂ ಜಾಸ್ತಿ ಮಾತಾಡಿ ಏನಾದ್ರು ಕೇಸ್ ಕೀಸ್ ಆತರ ಆಯ್ತು ಅಂದ್ರೆ ಹಿಂಗ್ ಸರ್ ಮಾಡೋದು? ಅದೇ ಅವನ ಅಜಯ್ ಹೇಳ್ಕೊಡ್ತಾರೆ. ಹೌದಾ ಸರ್? ನೀವು ನಮ್ ಸಪೋರ್ಟ್ ಇರ್ಬೇಕು ಸರ್ ನೀವು. ಏಯ್, ನನ್ ಜೊತೆ ಇರೋರು ಸಪೋರ್ಟ್ ಸಹಾಯ ಕೇಳಬಾರ್ದು. ಯಾಕೆ ಹೇಳು, ವೀರರು ನೀವೆಲ್ಲ, ಹುಲಿಗಳು, ಹುಲಿ ಸಹಾಯ ಕೇಳ್ತೀನಿ ಸರ್. ನಿಮ್ಮ ವಿಡಿಯೋಗಳೆಲ್ಲ ತುಂಬಾ ನೋಡಿಬಿಟ್ಟಿವಿ ಸರ್, ನಾವು ನಿಮಗೆ ದೊಡ್ಡ ಅಭಿಮಾನಿ ಆಗ್ಬಿಟ್ಟು. ಹುಲಿ ಸಹಾಯ ಕೇಳ್ತಾನ? ಹೇಳಲ್ಲ ಸರ್, ಹೇಳಲ್ಲ. ನೀವು ದೊಡ್ಡ ಹುಲಿ ಸರ್, ನೀವೇ ನಮ್ಮ, ನಾವು ನಿಮ್ಮ ಮರಿಗೂ. ಆಯ್ತು, ನಿಮ್ಮ ವಿಡಿಯೋಗಳಿಗೆ ನೋಡಿವಿ ಸರ್, ಪ್ರತಿಯೊಂದು ನೀವು ಫಾಲೋ ಮಾಡಕತ್ತೀವಿ ನಾವು. ನಮ್ಮ ಹೆಸರು ವೀರೇಶ್ ಅಂತ. ನೀವು ಈ ತರನೇ ಇರ್ಬೇಕು ಸರ್, ಯಾರಿಗೂ ಹೆದರಬಾರ್ದು. ನಿಮ್ಗೆ ಅಟ್ಯಾಕ್ ಮಾಡಿದ ವಿಡಿಯೋಗಳು ನೋಡಿದ್ವಿ ನಾವು, ನಮ್ಗೆ ಅದು ಕಮೆಂಟ್ ಮಾಡಿದ್ವಿ ನಾವು. ಓಕೆ, ಥ್ಯಾಂಕ್ ಯು. ನಿಮಗೆ ಎಲ್ಲ ಬೆಂಬಲವಾಗಿರ್ತೀವಿ ಸರ್. ನಮ್ಮ ಹುಡುಗ ಸರ್, ನಿನ್ನೆ
ಸರ್ ಅವ್ರು ಬಂದ್ರು ಇವ್ರು ಬಂದ್ರು ಯಾರ ಚೀಲಗಳು ನಾಲ್ಕು ಜನ ಬಂದ್ ಜಗಳ ಮಾಡಕ್ ಹೋದ್ರೆ ನೀವು ಏನು ಯಾರಿಗೂ ತಲೆ ಕಟ್ಕೊಳಕ್ ಹೋಗ್ಬೇಡಿ, ನಿಮ್ಮಿಂದ ಒಂದ್ ದೊಡ್ಡ ಗುಂಪೆ ಐತೆ. ಹೌದಾ? ನಂಗೆ ಗೊತ್ತಿಲ್ಲ, ನಿಮ್ಗೂ ಹೇಳ್ಕೊಳಕ್ ಆಗಿಲ್ಲ ಅಷ್ಟೇ. ನಮ್ಗೆ ಗೊತ್ತೂ ಇಲ್ಲ, ನಂಗೆ ಬೇಕೂ ಇಲ್ಲ ಬಂದವರು, ಯಾಕಂದ್ರೆ ಒಬ್ಬನೇ ಇರಕ್ ಬಿಟ್ರು. ನೀವೆಲ್ಲ ಸುಖವಾಗಿರಿ, ನಾನು ಓಡಾಡ್ತೀನಿ. ಹಂಗಲ್ಲ ಸರ್, ನಿಮ್ ಹಿಂದ್ಗಡೆ ನಾವ್ ಇದ್ದೇ ಇರ್ತೀವಿ, ಯಾಕಂದ್ರೆ ನೀವು ನಮಗೋಸ್ಕರ ಓಡಾಡ್ತಿರೋದ್ರಿಂದ ನಾವು ನಿಮಗೋಸ್ಕರ ಓಡಾಡೋದ್ರಲ್ಲಿ ತಪ್ಪೇ ಇಲ್ಲ. ಆಯ್ತಪ್ಪ, ಸಂತೋಷ. ಓಕೆ, ಥ್ಯಾಂಕ್ ಯು ಸರ್, ನಿಮ್ ಜೊತೆ ಮಾತಾಡಿದ್ ಬಹಳ ತುಂಬಾ ಖುಷಿಯಾಗಿದೆ.